ಸರಣಿ ಅಪಘಾತಗಳ ಬಳಿಕ ಕೂಡ ದೊಡ್ಡವರ ಮಕ್ಕಳು ಎಚ್ಚೆತ್ಕೊಂಡಿಲ್ಲ ಬೆಂಗಳೂರಲ್ಲಿ ಮತ್ತೊಂದು ಐಷಾರಾಮಿ ಕಾರು ಅಪಘಾತ ಆಗಿದೆ ಮೋಜು ಮಸ್ತಿ ಮುಗಿಸಿ ಬರ್ತಾ ಇದ್ದಂತಹ ಪೋರ್ಷೆ ಕಾರು ಅಪಘಾತ ಆಗಿರುವುದು ರೆಡ್ ಇಟಿಯೋಸ್ ಕಾರ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಸೊ ಆ ರಭಸಕ್ಕೆ ಎರಡೂ ಕಾರುಗಳು ಸಂಪೂರ್ಣವಾಗಿ ಜಖಮ್ ಆಗಿದೆ ಅದೃಷ್ಟವಶಾತ್ ಕಾರನಲ್ಲಿದ್ದವರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರಿಗೆ ಡಿಕ್ಕಿ ಹೊಡೆದು ಮಿಲಿಟರಿ ಆಸ್ಪತ್ರೆ ಗೇಟ್ಗೆ ಮತ್ತೆ ಡಿಕ್ಕಿ ಹೊಡೆದಿದೆ ದುಮ್ಲೂರು ರಸ್ತೆಯ ಮಿಲಿಟರಿ ಆಸ್ಪತ್ರೆ ಬಳಿ ಈ ಘಟನೆ ಸಂಭವಿಸಿರೋದು ಜಾವೆರ್ ಮೆವಾನಿ ಎಂಬಾತ ಈ ಕಾರನ್ನ ಚಲಾಯಿಸ್ತಾ ಇರ್ತಾನೆ ನೋಡಿ ಆ ರೆಡ್ ಇಟಿಯೋಸ್ ಕಾರ್ ತನ್ನಪಾಡಿಗೆ ತನ್ನ ಹೋಗ್ತಾ ಇರುತ್ತೆ ಅದು ಹಿಂಬದಿಯಿಂದ ಬಂದಿರುವಂತಹ ಪೋರ್ಷೆ ಕಾರು ವೇಗವಾಗಿ ಬಂದು ಹಿಂಬದಿಯಿಂದ ಅದಕ್ಕೆ ಡಿಕ್ಕಿ ಹೊಡೆದಿರೋದು ಸೊ ಅದರ ಪರಿಣಾಮ ಸಂಪೂರ್ಣವಾಗಿ ಎರಡು ಕಾರ್ಗಳು ಕೂಡ ಡಿಕ್ಕಿ ಆಗಿರೋ ರಭಸಕ್ಕೆ ಹೋಗಿದೆ ಎರಡು ಕಾರ್ನಲ್ಲೂ ಜನ ಇದ್ರು ಬಟ್ ಅದೃಷ್ಟವಶಾತ್ ಯಾರಿಗೂ ಏನು ತೊಂದರೆಗಳಾಗಿಲ್ಲ ಎಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದೊಮ್ಲೂರು ರಸ್ತೆಯ ಮಿಲಿಟರಿ ಆಸ್ಪತ್ರೆ ಬಳಿ ಈ ಘಟನೆ ನಡೆದಿರೋದು ಕೌರಮಂಗಲದಲ್ಲಿ ಯಾವ ರೀತಿ ಭೀಕರ ಅಪಘಾತ ಆಯ್ತು ಬೆಂಗಳೂರಲ್ಲಿ ಅನ್ನುವಂಥದ್ದನ್ನ ಅದಾಗ್ಲೇ ಮರ್ತು ಬಿಟ್ಟಿರೋ ಹಾಗೆ ಜನ ಯಾಕಂದ್ರೆ ಮತ್ತೆ ಮತ್ತೆ ಅಪಘಾತಗಳು ಸಂಭವಿಸ್ತಾನೆ ಇದೆ ಟೆಕ್ಸ್ಟೈಲ್ ಒಂದರ ಮಾಲೀಕ ಕರೀಂ ಮೇವಾನಿ ಪುತ್ರನಿಂದ ಈ ಆಕ್ಸಿಡೆಂಟ್ ಸಂಭವಿಸಿರೋದು ನೂರು ಕಿಲೋಮೀಟರ್ಗಿಂತನೂ ಹೆಚ್ಚಿನ ವೇಗದಲ್ಲಿ ಈ ಬಿಳಿ ಪೋರ್ಷೆ ಕಾರು ಬಂದು ಡಿಕ್ಕಿ ಹೊಡೆದಿದೆ ಇಂದಿರಾ ನಗರದಲ್ಲಿ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ತೆರಳುತ್ತಾ ಇರ್ತಾರೆ ಯುವಕ ಯುವತಿಯರು ಈ ಕಾರಿನಲ್ಲಿ ಜಾವೇರ್ ಮೇವಾನಿ ನಿರ್ಲಕ್ಷ್ಯದಿಂದ ಐಷಾರಾಮಿ ಕಾರು ಅಪಘಾತಕ್ಕೀಡಾಗಿದೆ ಇಟಿಯೋಸ್ ಹೌಸ್ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದಂಥವರು ಕೇಶವಮೂರ್ತಿ ಮತ್ತೆ ಮತ್ತಿಬ್ಬರು ಪ್ರಯಾಣಿಕರು ಇರ್ತಾರೆ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಇವರು ಇಂದಿರಾ ನಗರದಲ್ಲಿ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ತೆರಳುತ್ತಾ ಇರ್ತಾರೆ ಹೆಚ್ಚು ಕಡಿಮೆ ಆಗಿದ್ರೆ ಮನೆ ಅಲ್ಲ ಮಸಣ ಸೇರ್ಬೇಕಾಗ್ತಿತ್ತು ಎಂತ ಭೀಕರ ಅಪಘಾತಗಳಾಗಿರೋ ಉದಾಹರಣೆಗಳಿದ್ರು ಮೈ ಮರುತು ನಿರ್ಲಕ್ಷ್ಯ ತೋರಿ ಮತ್ತದೇ ಘಟನೆಗಳಿಗೆ ಸಾಕ್ಷಿ ಆಗ್ತಾರೆ ಬಂತು ಅಂದ್ರೆ ಬೆಂಗಳೂರಿನ ಯುವ ಜನತೆಗೆ ಅದ್ ಏನೋ ದೇವರೇ ಬಲ್ಲ ಒಂದಲ್ಲ ಒಂದು ವಾರಾಂತ್ಯದಲ್ಲಿ ಅದರಲ್ಲೂ ಬಹಳ ಪ್ರಮುಖವಾಗಿ ಐಷಾರಾಮಿ ಕಾರುಗಳ ಆಕ್ಸಿಡೆಂಟ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇವತ್ತು ಸಹ ವಾರಾಂತ್ಯದಲ್ಲಿ ಅಂತದ್ದೇ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಸದ್ಯ ಹಲ್ಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಐಷಾರಾಮಿ ಕಾರು ಅಂದ್ರೆ ಪಾರ್ಚ್ ಕಾರು ಮತ್ತೊಂದು ದೊಡ್ಡ ಅಪಘಾತಕ್ಕೆ ಇವತ್ತು ಒಳಗಾಗಿದೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೇನೆ ಅಪಘಾತಕ್ಕೆ ಒಳಗಾಗಿರುವಂತಹ ಕಾರಿನ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ಓಲ್ಡ್ ಏರ್ಪೋರ್ಟ್ ರಸ್ತೆ ಮುಖಾಂತರ ಬರುವಂಥ ಸಂದರ್ಭದಲ್ಲಿ ಅಂದರೆ ಇಂದಿರಾ ನಗರದಿಂದ ಬರ್ತಕ್ಕಂತಹ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಬರುವಂಥ ವೇಳೆಯಲ್ಲಿ ಮುಂದೆ ಹೋಗ್ತಾ ಇದ್ದಂತಹ ಹೋಂಡಾ ಇಟಿಯೋಸ್ ಕಾರ್ಗೆ ವೇಗವಾಗಿ ಹಿಂದೆಯಿಂದ ಬಂದು ಈ ಒಂದು ಪಾರ್ಸ್ ಕಾರು ಗುದ್ದಿರುವಂಥದ್ದು ಗುದ್ದಿರೋ ರಭಸಕ್ಕೆ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಾರ್ನ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಕಾರ್ನ ಒಂದು ಸೈಡ್ನ ಹೇರ್ ಬ್ಯಾಗ್ ದೊಡ್ಡ ಮಟ್ಟದಲ್ಲಿ ಓಪನ್ ಆಗಿದೆ ಅದೇ ರೀತಿ ಕಾರ್ನ ಎಡಭಾಗದ ಸಂ ಡೋರ್ನ ಪಕ್ಕದಲ್ಲಿರುವಂಥ ಸಂಪೂರ್ಣ ಜಾಗ ಜೊತೆಗೆ ಹಿಂದೆ ಮುಂದೆ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದರೆ ಕಾರು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಸ್ವಲ್ಪವೂ ಕೂಡ ಚಲನೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು ಒಂದು ಅಂದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂಥದ್ದು ನಿಜಕ್ಕೂ ಒಂದು ರೀತಿಯ ನಿಟ್ಟುಸಿರಿನ ವಿಚಾರ ಯಾಕಂದರೆ ಈ ಒಂದು ಪ್ರಮಾಣದ ಆಕ್ಸಿಡೆಂಟ್ ಆದರೂ ಸಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಮ್ ಎಚ್ ಅಂದರೆ ಮಹಾರಾಷ್ಟ್ರದ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಕಾರು ಬೆಂಗಳೂರಿನ ಮೂಲದವ್ರ ಹತ್ರ ಇತ್ತು ಇನ್ನು ಅದೇ ಜೊತೆ ಮತ್ತೊಂದು ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟ್ ಒಳಗಾದಂಥ ಐ ಟಿ ಎಸ್ ಕಾರ್ ಏನಿದೆ ಅದರ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೇನೆ ಹಿಂಬದಿ ಸಂಪೂರ್ಣವಾಗಿ ಜಕಮ್ ಆಗಿದೆ ಕಂಪ್ಲೀಟ್ ಆಗಿ ಹಿಂಬದಿ ಏನಿದೆ ಕಂಪ್ಲೀಟ್ ಆಗಿ ಜಕಮ್ ಆಗಿರುವಂಥದ್ದು ಕಾರ್ನಲ್ಲಿ ಮೂವರ್ ಇರ್ತಾರೆ ಎಲ್ಲೋ ಒಂದು ಕಡೆ ಹೋಗಿದ್ದು ಬರ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಹಿಂದೆಯಿಂದ ವೇಗವಾಗಿ ಬಂದಂತಹ ಪಾರ್ಸ್ ಕಾರು ಈ ಒಂದು ಇಟಿಯೋಸ್ ಕಾರ್ ಗೆ ಗುದೇ ಗುದ್ದಿದ ಸ್ಪೀಡ್ಗೆ ಕಂಪ್ಲೀಟ್ ಆಗಿ ಬರ್ತಾ ಇದ್ದಂತಹ ದಿಕ್ಕಿನಿಂದ ವಿರುದ್ಧ ದಿಕ್ಕಿಗೆ ಈ ಎರಡೂ ಕಾರ್ಗಳು ಸಹ ರೊಟೇಟ್ ಆಗಿ ನಿಲ್ತವೆ ಅಂದ್ರೆ ಆರ್ಮಿ ಹಾಸ್ಪಿಟಲ್ ಏನಿದೆ ಕಮಾಂಡೋ ಹಾಸ್ಪಿಟಲ್ ನ ಗೇಟ್ ನ ಮುಂಭಾಗಕ್ಕೆ ಅದನ್ನ ಗೇಟ್ ಅನ್ನ ತಳ್ಳಿಕೊಂಡು ಕೆಲಸವೂ ಸಹ ಪೋರ್ಸ್ ಕಾರ್ ನಲ್ಲಿ ಆಗುತ್ತೆ ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ನೂರಕ್ಕೂ ಹೆಚ್ಚು ಕಿಲೋಮೀಟರ್ ವೇಗದಲ್ಲಿ ಕಾರ್ ಇತ್ತು ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ ಜೊತೆಗೆ ಇಲ್ಲಿನ ಈ ಒಂದು ಇಟಿಯಸ್ ಕಾರ್ನ ಚಾಲಕರು ಹೇಳೋ ಪ್ರಕಾರ ಅದರಲ್ಲಿ ಬರ್ತಾ ಇದ್ದಂದ್ರೆ ಐಷಾರಾಮಿ ಕಾರ್ನಲ್ಲಿ ಬರ್ತಾ ಇದ್ದಂಥ ವ್ಯಕ್ತಿ ಏನಿದ್ರು ಅವರು ಮದ್ಯವನ್ನು ಸೇವಿಸಿದ್ರು ಅನ್ನುವಂಥದ್ದನ್ನ ಅವರು ಆರೋಪ ಸಹ ಮಾಡ್ತಾ ಇರುವಂಥದ್ದು ಯಾಕಂದ್ರೆ ವೇಗವಾಗಿ ನನ್ನ ಪಾಳಿಗೆ ನಾನು ಆರಾಮ್ಸೆ ಹೋಗ್ತಾ ಇರ್ಬೇಕಂದ್ರೆ ವೇಗವಾಗಿ ಬಂದಂಥ ಕಾರು ನನಗೆ ಹಿಂಬದಿಯಿಂದ ಗುದ್ದುತ್ತೆ ನಾನು ಯಾವುದೇ ರೀತಿಯಾದಂಥ ವೇಗದಲ್ಲೂ ನಾನು ಇರಲಿಲ್ಲ ಆದರೂ ಸಹ ಅವರು ವೇಗವಾಗಿ ಬಂದು ನನ್ನ ಕಾರಿಗೆ ಗುದ್ದುತ್ತಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು ಸದ್ಯ ಎರಡೂ ಕಾರುಗಳು ಅಲ್ಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಅದನ್ನು ತೆಗೆದುಕೊಂಡು ಬಂದು ನಿಲ್ಲಿಸುವಂಥ ಪ್ರಕ್ರಿಯೆಗಳಾಗಿದೆ ಜೊತೆಗೆ ಮುಂದಿನ ಹಂತದ ತನಿಖೆ ಈಗಾಗಲೇ ಸಹ ಪೊಲೀಸರು ಆರಂಭಿಸಿದ್ದಾರೆ ಏಕೆ ಏನಾಯಿತು ಜೊತೆಗೆ ಆಕ್ಸಿಡೆಂಟ್ಗೆ ಕಾರಣಗಳೇನು ಅನ್ನುವಂಥದ್ದನ್ನು ಸದ್ಯ ಮುಂದಿನ ತನಿಖೆ ನಂತರ ಪೊಲೀಸ್ ಇಲಾಖೆಗಳಿಂದ ಪಡಿಬೇಕಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಹಾಗೂ ಪಬ್ಲಿಕ್ ಟಿವಿ ಬೆಂಗಳೂರು ನಾವು ಒಂದು ಗೆಸ್ಟ್ನ ಕರ್ಕೊಂಡು ಬರ್ತಾ ಇದ್ವಿ ಹಿಂಗೆ ಓಲ್ಡ್ ಏರ್ಪೋರ್ಟ್ ರೋಡಿಂದ ಹಿಂದೆ ಕಡೆಯಿಂದ ಬಂದು ಒಂದು ಪೋರ್ಚೆ ಗಾಡಿ ಬಂದು ನಮಗೆ ಗಾಡಿ ಹಿಂದೆ ಗುದ್ದಿ ಆಮೇಲೆ ಕಮ್ಯಾಂಡೋ ಹಾಸ್ಪಿಟ್ಲ ಹೋಗಿ ಗುದ್ದಿರೋದು ಅವರು ನನಗ್ ಹೊಡೆದಿರೋ ಸ್ಪೀಡ್ ನೋಡಿದ್ರೆ ಅವ್ರು ಅಂಡ್ರೆಡ್ ಮೇಲೆ ಇದ್ರು ಡ್ರಿಂಕ್ ಡ್ರಿಂಕ್ ಅಂಡ್ ಡ್ರೈವಲ್ ಇದ್ರು ಪ್ಯಾಸೆಂಜರ್ ಆಗಲಿಲ್ಲ ಆದ್ರೂ ನನ್ನ ಕೈಯಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಅವ್ರು ಬಚಾವ್ ಮಾಡಿದ್ದೀನಿ ಅವ್ರಿಬ್ರು ಬಚಾವ್ ಆದ್ರೂ ಇಲ್ಲ ಇಲ್ಲ ಅವ್ರ ಹೋಗಿ ಕಮಾಂಡೋ ಒಳಗೆ ಹೋಗಿರೋದ್ರಿಂದ ಅವ್ರು ಕಾರ್ ಲಾಕ್ ಆಯ್ತು ಆದ್ರಿಂದ ಅವ್ರು ಅಲ್ಲಿ ಆಮೇಲೆ ಅವ್ರು ಹೋದ್ರು ತಿರುಗಿ ಅವರು ಹೋಗಿ ಬಂದ್ರು ಬಂದ್ರು ಸಹಾಯ ಏನು ಮಾಡಿಲ್ಲ ಅವ್ರು ಅಲ್ಲಿ ಒಳಗಡೆ ಅವ್ರು ಸಿಗಾಕೊಂಡ್ರು ನಮ್ ಪಡ ನ ಗೆಸ್ಟ್ ಸೇಫ್ ಆದ್ರು ಅವ್ರನ್ನ ಕಳ್ಸಿಕೊಟ್ಟೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರಾಘು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘು ಈಗ ವೀಕೆಂಡ್ ಬಂತು ಅಂದ್ರೆ ಅಪಘಾತಗಳು ಹೆಚ್ಚಾಗ್ತಾ ಇದೆ ನೀವು ಹೇಳಿದ ಹಾಗೆ ಐಷಾರಾಮಿ ಕಾರು ಅಪಘಾತ ಪ್ರಕರಣಗಳು ಮತ್ತೊಂದು ಉದಾಹರಣೆ ಅಂದರೆ ಮದ್ಯಪಾನ ಹೇಗಾಯಿತು ಅಪಘಾತ ಖಂಡಿತವಾಗ್ಲೂ ವಿಜಯ್ ಘಟನೆ ಸುಮಾರು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಅಂದ್ರೆ ರಾತ್ರಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ವೇಳೆಯಲ್ಲಿ ನಡೆದಿರುವಂತದ್ದು ಅಂದ್ರೆ ಹಲಸೂರು ಠಾಣಾ ವ್ಯಾಪ್ತಿಯ ಇಂದಿರಾನಗರದ ಮುಖ್ಯ ರಸ್ತೆ ಅಂದ್ರೆ ಕಮಾಂಡೋ ಹಾಸ್ಪಿಟಲ್ ಏನಿದೆ ಅದರ ಮುಂಭಾಗದ ಗೇಟ್ ನಲ್ಲಿ ಈ ಒಂದು ಪ್ರಕರಣ ನಡೆದಿರುವಂತದ್ದು ಈ ಪೋರ್ಶ್ಕಾರ್ನ ತಂಡ ಏನಿರ್ತದೆ ಇವರು ಇಂದಿರಾ ನಗರದಿಂದ ಪಾರ್ಟಿಯೊಂದನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾ ಇರ್ತಾರೆ ಬೆಂಗಳೂರಿನ ಸಿಟಿ ಒಳಭಾಗಕ್ಕೆ ಬರ್ತಾ ಇರ್ತಾರೆ ಇದೇ ವೇಳೆ ಅಲ್ಲಿಂದ ಇಟಿ ಒಸ್ ಕಾರೊಂದು ಪ್ಯಾಸೆಂಜರನ್ನು ಕರೆದುಕೊಂಡು ಅದ್ರ ಪಾಡ್ಗದು ಅದು ಸಾಮಾನ್ಯವಾಗಿ ಒಂದು ನಲವತ್ತೈವತ್ತರ ವೇಗದಲ್ಲಿ ಹೋಗ್ತಾ ಇತ್ತು ವೇಗವಾಗಿ ಬರುವಂತಹ ಪಾರ್ಟ್ಸ್ ಕಾರು ಹಿಂಭಾಗದಿಂದ ಬಂದು ನೇರವಾಗಿ ಇ ಟಿ ಒಸ್ಗೆ ಡಿಕ್ಕಿಯನ್ನು ಹೊಡೆಯುತ್ತೆ ಹೊಡೆದಂತಹ ಸ್ಪೀಡ್ಗೆ ಆ ಎರಡೂ ಕಾರ್ಗಳು ಹೋಗ್ತಾ ಇದ್ದಂತಹ ತದ್ವಿರುದ್ಧ ದಿಕ್ಕಿಗಳಿಗೆ ತಿರುಗಿ ನಿಲ್ತದೆ ಅದೃಷ್ಟ ಅವಶ್ಯಕತೆ ಅಂದರೆ ಯಾರಿಗೂ ಸಹ ದೊಡ್ಡ ಪ್ರಮಾಣದಲ್ಲಿ ಅಪಾಯ ಆಗೋದಿಲ್ಲ ಆದರೆ ಒಂದು ವಿಚಾರ ಅಂತ ಹೇಳಿದ್ರೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ನಿನ್ನೆಯೂ ಸಹ ಆ ಒಂದು ಕಾರ್ ಚಾಲಕರು ಅಂದ್ರೆ ಇ ಟಿ ಎಸ್ನ ಚಾಲಕರು ಹೇಳಿದ್ರು ಈ ಒಂದು ಕಾರ್ನ ಪಾರ್ಶ್ ಕಾರ್ನ ವ್ಯಕ್ತಿ ಏನಿದ್ದಾರೆ ಇವರು ಮದ್ಯಪಾನವನ್ನ ಸೇವನೆ ಮಾಡಿದ್ದಾರೆ ನೂರ್ ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬಂದು ನನ್ನ ಗಾಡಿಗೆ ಹೊಡೆದಿರೋದು ಅನ್ನೋದನ್ನ ಹೇಳಿದ್ರು ನಾನೀಗ ನಿಮಗೆ ಕಾರ್ನ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೇನೆ ಈ ಸದ್ಯ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ ಸದ್ಯ ಇರುವಂತದ್ದು ಪಾರ್ಶ್ ಕಂಪನಿಯ ಕಾರು ಗಮನಿಸ್ಬೋದು ಯಾವ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಸಂದರ್ಭದಲ್ಲಿ ನಡೆದಂತಹ ಆಕ್ಸಿಡೆಂಟ್ ಏನಿದೆ ವೇಗವಾಗಿ ಕಾರು ಚಾಲನೆ ಬಹಳ ಪ್ರಮುಖವಾದಂಥ ಕಾರಣ ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿ ಕಂಡು ಬರ್ತಾ ಇರುವಂಥದ್ದು ಗುದ್ದಿದ ರಭಸಕ್ಕೆ ಈಗಾಗಲೇ ಕಾರನ್ನ ಮುಂಬದಿ ಜೊತೆಗೆ ಸಂಪೂರ್ಣವಾಗಿ ಸೈಡ್ ಪಾರ್ಟ್ಸ್ ಏನಿದೆ ಅಂದರೆ ಡೋರ್ನ ಲೆಫ್ಟ್ ಡೋರ್ನ ಭಾಗ ಏನಿದೆ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ ಒಂದು ವಿಚಾರ ಅಂತ ಹೇಳಿದ್ರೆ ಪಾಸ್ಟ್ನ ಕಾರ್ ಒಳಭಾಗದ ಒಂದು ಸೈಡ್ನ ಏನು ಬ್ಯಾಗ್ ಇದೆ ಅಂದರೆ ಹೇರ್ ಬ್ಯಾಗ್ ಏನಿದೆ ಹೇರ್ ಬ್ಯಾಗ್ ಓಪನ್ ಆಗಿರುವಂಥದ್ದು ಆ ಒಂದು ಕಾರಣಕ್ಕಾಗಿ ಈ ಒಂದು ದೊಡ್ಡ ಪ್ರಮಾಣದ ಆಕ್ಸಿಡೆಂಟ್ ಆದರೂ ಸಹ ಕಾರಿನ ಒಳಭಾಗದಲ್ಲಿ ಇದ್ದಂಥವರಿಗೆ ಯಾವುದೇ ರೀತಿ ಅಪಾಯ ಆಗಿಲ್ಲ ಇನ್ನು ಅದೇ ರೀತಿ ಅದರ ಹಿಂಭಾಗದಲ್ಲಿರುವಂತಹ ಇಟಿಯೋಸ್ ಟಿ ಎಸ್ ಕಾರನ್ನು ಸಹ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಇ ಟಿ ಎಸ್ನ ಕಾರನ ಹಿಂಭಾಗ ಏನಿದೆ ಸಂಪೂರ್ಣವಾಗಿ ಜಕಂಬಾಗಿದೆ ಕಂಪ್ಲೀಟಾಗಿ ಈ ಇ ಟಿ ಎಸ್ ಕಾರ್ನ ಹಿಂಭಾಗ ಒಂದು ಕಡೆ ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಜೋರಾಗಿ ಅದನ್ನು ಪ್ರೆಸ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಒಳಭಾಗಗಳಿಗೆ ಹೋಗಿ ಸೇರಿಕೊಳ್ಳುತ್ತೆ ಅದೇ ರೀತಿಯಾಗಿ ಈ ಒಂದು ಇಟಿಯೋಸ್ನ ಕಾರ್ನ ಒಳಭಾಗ ಇರುವಂಥದ್ದು ದೃಶ್ಯವನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಈ ಕಾರ್ನ ಒಳಭಾಗದಲ್ಲಿ ಇದ್ದಂಥವರು ಬದುಕಿರೋದೆ ಬಹಳ ಆಶ್ಚರ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ವೇಗವಾಗಿದ್ದಂಥ ಕಾರು ಕುದಿದ ರಭಸಕ್ಕೆ ಇಟಿಯೋಸ್ ಕಾರ್ನಲ್ಲಿದ್ದಂಥ ಪ್ಯಾಸೆಂಜರ್ಗಳು ಏನಾಗಬೇಕಿತ್ತೋ ಅದೇವರೇ ಬಲ್ಲ ಆದರೆ ಅವಶಾತ್ ಯಾರಿಗೂ ಸಹ ಏನೂ ಆಗಿಲ್ಲ ಅನ್ನೋಂಥದ್ದು ಸದ್ಯ ಒಂದು ರೀತಿಯ ನಿಟ್ಟುಸಿರು ಬಿಡುವಂತಹ ಪರಿಸ್ಥಿತಿ ವಿಜಯ್ ಓಕೆ ಥ್ಯಾಂಕ್ ಯು ರಾಘು ಮಾಹಿತಿಗಾಗಿ ಒಟ್ನಲ್ಲಿ ವೀಕೆಂಡ್ ಆಯಿತು ಅಂದರೆ ಬೆಂಗಳೂರಲ್ಲಿ ಇಂತಹ ಅಪಘಾತಗಳು ಹೆಚ್ಚಾಗ್ತಾ ಇದೆ ಇತ್ತೀಚಿಗಂತೂ ಕುಡಿದು ವಾಹನ ಚಲಾಯಿಸೋದು ಮತ್ತೆ ಅತಿ ವೇಗವಾಗಿ ಐಷಾರಾಮಿ ಕಾರುಗಳನ್ನು ಚಲಾಯಿಸ್ಕೊಂಡು ಬಂದು ಅಪಘಾತಗಳಿಗೆ ಕಾರಣ ಆಗುವಂಥದ್ದು ಬೆಂಗಳೂರು ಕಂಡು ಕೇಳರಿಯದಂತಹ ಅಪಘಾತ ಕೋರಮಂಗಲದಲ್ಲಿ ನಡೆದಾಗ ಒಂದೆರಡು ದಿನ ಅಷ್ಟೇ ಜನ ಮತ್ತದಾಗಲೇ ಮರೆತು ಬಿಡ್ತಾರೆ ಅದಾದ್ಮೇಲೆ ಮತ್ತೆ ಅಂತಹ ಪ್ರಕರಣಗಳೇ ಮರುಕಳಿಸ್ತಾ ಹೋಗ್ತಾ ಇದೆ ನೋಡಿ ಈಗ ಆ ಯೆಲ್ಲೋ ಬೋರ್ಡ್ ಗಾಡಿ ಅದು ತನ್ಪಾಕ್ತಾಡ್ ಹೋಗ್ತಾ ಇತ್ತು ಇ ಟಿ ಓಸ್ ಬಟ್ ಹಿಂಬದಿಯಿಂದ ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಬಂದು ಗುದ್ದಿದ್ದಾರೆ